subscribe now and press the bell icon. Never miss an update. ನಮಸ್ಕಾರ ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಾಡುವಂತಹ ಪ್ರಸಾದ ರೆಸಿಪಿ ಹೈಗ್ರೀವ್ ಮಂಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಈಗ ಒಣ ಕೊಬ್ಬರಿ, ಕಡಲೆಬೇಳೆ 1 ಕಪ್ಪು, ಬೆಲ್ಲ ಅಷ್ಟೇನೇ 1 ಕಪ್ಪೆ, ಮತ್ತು 2 ಟೇಬಲ್ಸ್ಪೂನು ಕಸ್ಕಸೆ, ಇದು ಏನದು, ಹೌದು ಕಸ್ಕಸೆ, ಪಾಪಿ ಸೀಡ್ಸ್ ಅಂತಾರಲ್ಲ ಹಾಗೆ, ಏಲಕ್ಕಿ ಪುಡಿ, 4 ಲವಂಗ, ಸ್ವಲ್ಪ ದ್ರಾಕ್ಷಿ, ಒಣ ದ್ರಾಕ್ಷಿ, ಮತ್ತು ಗೋಡಂಬಿ. ಕಡಲೆಬೇಳೆ ಗೊತ್ತಲ್ಲ ನಿಮಗೆ, ತುಂಬ ಒಳ್ಳೆಯದು, ಅದು ಹಾರ್ಟ್ ಫ್ರೆಂಡ್ಲಿ, ಸ್ಟ್ರಾಂಗ್ ಮಸಲ್ಸ್ ಬಿಲ್ಡಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ 1 ಕಪ್ಪು ಕಡಲೆಬೇಳೆನ ಚೆನ್ನಾಗಿ 1 ಗಂಟೆ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ ನೋಡಿ, ಆ ನೀರನ್ನ ಬಿಸಾಡಿಬಿಟ್ಟು ಈಗ ಡ್ರೈನ್ ಮಾಡಿ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಮತ್ತು ಅದು ಇದು ಶುಗರ್ನ ಲೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ, ಸ್ಟ್ರಾಂಗ್ ಬೋನ್ಸ್ ಬಿಲ್ಡಪ್ ಮಾಡುತ್ತೆ. ಮತ್ತು ಇದು ತುಂಬ ಇಟ್ ಆಕ್ಯುಪೈಸ್ ಎ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದ ಕಿಚನ್. ಹಾಗೆ ಅದಕ್ಕೆ 1/4 ಟೀಸ್ಪೂನು ದೇಸಿ ಗಿ ತುಪ್ಪ ಹಾಕ್ಕೊಳ್ಳಿ. ಹಾಗೆ ಪ್ರೋಟೋಕಾಲ್ ಅಂದ್ಬಿಟ್ಟು 1 ಪಿಂಚು ಅರಶಿನ ಪುಡಿ. ನಾವು ಯಾವ ಬೇಳೆ ಬೇಯಿಸಬೇಕಾದ್ರೂ ಒಂಚೂರು ಅರಶಿನ ಪುಡಿ ಹಾಕಬೇಕಾಗತ್ತೆ ಅಲ್ವಾ. ಮತ್ತು ಎಷ್ಟು ಬೇಕೋ ಅಷ್ಟು ಬೇಳೆ ಮುಳುಗುವಷ್ಟು ಒಂಚೂರು ನೀರು ಹಾಕಿದರೆ ಸಾಕು, ಯಾಕಂದರೆ ನೆಂದಿದೆ ಅಲ್ವಾ 1 ಅವರು, ಹಾಗಾಗಿ ತುಂಬ ನೀರು ಹಾಕಬೇಕಂತ ಇಲ್ಲ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನ ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಹಾಗೆ ನೋಡಿ, ಇವಾಗ ಆಗಿದೆಯಾ ಅಂತ ಚೆಕ್ ಮಾಡಿ. ತುಂಬ ಚೆನ್ನಾಗಿ ಕುಕ್ಕಾಗಿ ಬಂದಿದೆ. ಬೇಳೆ ಎಷ್ಟೆಷ್ಟು ದೊಡ್ಡದಾಗಿದೆ ನೋಡಿ, ಪಫಾಗಿದೆ. ಹೌದಾ ನೋಡಿ, ತೋರಿಸ್ತಾ ಇದ್ದೀನಿ. ಇದೇನಾಗುತ್ತೆ ಅಂದರೆ, ಕಡಲೆಬೇಳೆಯಲ್ಲಿ ಎಷ್ಟು ಒಳ್ಳೆ ಕ್ವಾಲಿಟಿ ಅಂತ ತೊಗೊಂಡ್ರೂ ನೀವು ಒಂದು ಸ್ವಲ್ಪ ಬೇಳೆ ಮಿಕ್ಸ್ ಮಾಡಿರ್ತಾನೆ, ಹಾಗಾದರೆ ಕೆಲವು ಬೇಳೆ ಬೇಯುತ್ತೆ, ಕೆಲವು ಬೇಳೆ ಬೇಯಲ್ಲ. ಈಗ 1/4 ಕಪ್ಪು ನೀರು, ಒಂಚೂರು ಕಮ್ಮಿ ಆದರೂ ಪರವಾಗಿಲ್ಲ, ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಅದನ್ನ ಲೋ ಫ್ಲೇಮಲ್ಲಿ ಇಡಿ. ಈಗ ಅದಕ್ಕೆ 1 ಕಪ್ಪು ಕಡಲೆಬೇಳೆಗೆ 1 ಕಪ್ 1 ಬೆಲ್ಲ ಅಲ್ವಾ, ನಾನು 5 ಆರ್ಗ್ಯಾನಿಕ್ ಜಾಗರಿ ಹಾಕಿದ್ದೀನಿ, 1 ಕಪ್ಪು ಆರ್ಗ್ಯಾನಿಕ್ ಜಾಗರಿ ಹಾಕ್ಕೊಳ್ಳಿ. ಇದು ನಾನು ಇದರಿಂದ ತಂದಿದ್ದು, ಬೆಲ್ಲ ಎಲ್ಲ ಮಾಡ್ತಾರಲ್ಲ ಅಲ್ಲಿಂದ. ಅದಕ್ಕೆ ಇವಾಗ ಒಂದು ಮಿಕ್ಸ್ ಕೊಡಿ, ಚೆನ್ನಾಗಿ ಒಂದು ಸ್ಟೀರ್ ಮಾಡಿ, ಅದು ಕರಗಲಿಕ್ಕೆ ಬಿಡಿ, ಅದನ್ನು ಲೋ ಫ್ಲೇಮಲ್ಲೇ ಕರಗಿಸ್ಕೊಡಿ. ಒಂದು 3 to 4 ಮಿನಿಟ್ಸ್ ಆಗುತ್ತೆ. ಚೆನ್ನಾಗಿ ಅದು ಸ್ಪ್ಯಾಟುಲಾದಿಂದ ಸ್ವಲ್ಪ ಇದು ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ಇವಾಗ ನೋಡಿ, ಕರಗ್ತಾ ಇದೆ ನೋಡಿದ್ರಲ್ಲ, ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕರಗಿ ಬಂದುಬಿಡ್ತೀನಿ ನೋಡಿ. ಹೌದಾ, ಯಾಕೆ ಚೆನ್ನಾಗಿ ಬಾಯ್ಲ್ ಮಾಡಬೇಕು, ಯಾಕಂದರೆ ಬೆಲ್ಲದಕ್ಕೆ ಒಂಥರ ವಾಸನೆ ಇರುತ್ತಲ್ಲ ಅದು ಹೋಗಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ, ಅದೇನು ಇಷ್ಟು ಬೇಗ ಅಂಟಿಗಿಂಟಿ ಏನೂ ಬರೋಲ್ಲ. ಈಗ ಅದಕ್ಕೆ ಕೊಳೆ ಎಲ್ಲ ಇರುತ್ತಲ್ಲ, ಎಷ್ಟಂದ್ರೂ ಯಾವ ಬೆಲ್ಲ ಬೇಕಾದರೂ ತೊಗೊಳ್ಳಿ ನೀವು, ಅದರಿಂದ ಅದನ್ನು ಜರಡಿಯಲ್ಲಿ ಪಾಸ್ ಮಾಡ್ಕೊಳ್ಳಿ. ಈಗ ನೋಡಿ, ಅದನ್ನು ಹಾಕಿದ್ದೀನಿ. ಇದಕ್ಕೆ ಇವಾಗ ನಾವು ಕುಕ್ ಮಾಡಿರುವಂಥ ಬೇಳೆನ ಹಾಕ್ಕೊಳ್ಳಿ, ಬೆಲ್ಲಕ್ಕೆ ಕುಕ್ ಮಾಡಿರುವಂಥ ಬೇಳೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಒಂದು ಇದು ಪ್ರೆಸ್ಸರ್ ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಅಕಸ್ಮಾತ್ ಯಾವುದಾದ್ರೂ ಬೇಳೆ ಬೇಯದೇ ಇದ್ದರೆ ಅದು ಇದು ಸ್ವಲ್ಪ ಇದಾಗಲಿ ಅಂತ ಸ್ವಲ್ಪ ಪ್ರೆಸ್ ಮಾಡಿ ಕುಕ್ಕಾದಾಗೆ, ಅಂದರೆ ಮ್ಯಾಶ್ ಆಗಲಿ ಅಂತ ಅಷ್ಟೇ. ಪೂರ್ತಿ ಮ್ಯಾಶ್ ಮಾಡಬೇಕಂತಿಲ್ಲ. ಈಗ ಒಂದು ಮಿಕ್ಸ್ ಕೊಡಿ, ಚೆನ್ನಾಗಿ ನೋಡಿ ಅದು ಮಿಕ್ಸ್ ಆಗಿಬಿಟ್ಟು ಕಲರ್ ಚೇಂಜ್ ಆಗಬೇಕು ಅದರದ್ದು. ಈಗ ನಾವು ಅದು ಆ ಕಡೆ ಕಲರ್ ಇದಾಗಲಿ ಮಿಕ್ಸ್ ಆಗಲಿ, ಈಗ ನಾವು ಗಸಗಸೆ ಸ್ವಲ್ಪ ಹುರ್ಕೊಳ್ಳೋಣ. 2 ಟೇಬಲ್ಸ್ಪೂನ್ ಗಸಗಸೆನ ಹಾಕ್ಕೊಳ್ಳಿ ಪ್ಯಾನ್ಗೆ. ಮತ್ತು ಅದು ಇದಾಗಬೇಕು, ಕ್ರ್ಯಾಕಲ್ ಆಗ್ತಾ ಇರುತ್ತದು, ಮತ್ತು ಅರೋಮೆಟಿಕ್ ಆಗಬೇಕು, ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ. ಅದು ನೋಡ್ತಾ ಇರಿ ನೋಡಿ, ಕಲರ್ ಚೇಂಜ್ ಆಯಿತು ನೋಡಿದ್ರಲ್ಲ. ಮತ್ತು ಅದು ಅರೋಮೆಟಿಕ್ ಕೂಡ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದು ಗಸಗಸೆ ಹಾಕೋದ್ರಿಂದ ಎಗ್ರೇವ್ ಮಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ, ಅಲ್ಲಿ ಕುದೀತಾ ಇದು ನೋಡಿ ನೋಡಿದ್ರಲ್ಲ. ಅದು ಮಿಕ್ಸ್ ಆಯಿತು, ಇವಾಗ ಅದಕ್ಕೆ ಗಸಗಸೆ ಹುರಿದಿರೋದನ್ನು ಹಾಕ್ಕೊಳ್ಳಿ. ಈಗ ಅದನ್ನು ಕೂಡ ಚೆನ್ನಾಗಿ 1-2 ನಿಮಿಷ ಬಾಯ್ಲ್ ಮಾಡ್ಕೋಬೇಕು ನಾವು, ಯಾಕಂದರೆ ಇದು ಅದ್ರ ಜೊತೆ ಸೇರಿ ಬರಬೇಕಲ್ವಾ. ಅದರಿಂದ 2 ಮಿನಿಟ್ಸ್ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಬಾಯ್ಲ್ ಮಾಡಬೇಕು. ಸೊ ಅದ್ರದ್ದು ಅರೋಮಾ ಕೂಡ ಬಿಡುತ್ತೆ ಅದಕ್ಕೆ. ಈಗ ಅದಕ್ಕೆ 1/3 ಕಪ್ಪು ಗ್ರೇಟ್ ಮಾಡಿರೋ ಕೊಬ್ಬರಿ ಹಾಕಿದ್ದೀನಿ, ಒಣ ಕೊಬ್ಬರಿ. ಅದನ್ನು ಅಷ್ಟೇ, ಅದನ್ನು ಅದಕ್ಕೆ ಹಾಕ್ಬಿಟ್ಟು ಇದು ಅದು ಮತ್ತು ಬೇಳೆ ಬೆಲ್ಲ ಎಲ್ಲ ಒಟ್ಟಿಗೆ ಕಂಬೈನ್ ಆಗಿ ಚೆನ್ನಾಗಿ 1-3 ನಿಮಿಷದ ತನಕ ಕುದಿಸ್ಕೊಳ್ಳಿ. ಮತ್ತು ಕೈ ಆಡಿಸ್ತಾ ಇರಿ, ಅದು ದಪ್ಪ ಇದು ತಳ ಇರೋದು ಏನೂ ಆಗೋದಿಲ್ಲ ಪಾತ್ರೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದುಬಿಡ್ತು ನೋಡಿ, ಕಲರ್ ಎಲ್ಲ ಚೇಂಜ್ ಆಯಿತು. ಹೌದಾ, ಸ್ವಲ್ಪ ಥಿಕ್ಕನ್ ಕೂಡ ಆಯಿತು. ಈಗ 1 ಟೀಸ್ಪೂನು ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ, ಆಯ್ತಲ್ಲ. ಇದಕ್ಕೆ ಏಲಕ್ಕಿ ಪುಡಿ ಹಾಕಿದರೆ ಲವಂಗ ಕೂಡ ಹಾಕಬೇಕಾಗತ್ತೆ. ಈ ಲವಂಗನ ನಾನು ದ್ರಾಕ್ಷಿ ಗೋಡಂಬಿ ಹುರಿಬೇಕಾದ್ರೆ ತುಪ್ಪದಲ್ಲಿ ಹುರಿದಿದೆ, ಅದನ್ನು ತೆಗೆದು ಇಲ್ಲಿ ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಪರಿಮಳ ಬಿಡಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. 1-2 ಮಿನಿಟ್ಸ್ ತನಕ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ, ಯಾಕಂದರೆ ಲವಂಗದ್ದು, ಕಾರ್ಡಮಮ್ದು, ಆಮೇಲೆ ಕೊಬ್ಬರಿದು, ಪಾಪಿ ಸೀಡ್ಸ್ ಅಂದರೆ ಗಸಗಸೆ, ಇದೆಲ್ಲ ಪರಿಮಳ ಅದಕ್ಕೆ ಬರಲಿ. ಈಗ ನಾವು ಅದು ಹಾಕ್ತಾ ಇರಲಿ. ಈಗ ನಾವು 2 ಟೇಬಲ್ಸ್ಪೂನ್ ತುಪ್ಪನ ಒಂದು ಪ್ಯಾನಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಅದು ಕರಗತ್ಲು ಅದಕ್ಕೆ ಲೋ ಫ್ಲೇಮಲ್ಲೇ ಇಡಿ, ಯಾಕಂದರೆ ಈ ಗೋಡಂಬಿ ದ್ರಾಕ್ಷಿ ಎಲ್ಲ ಬೇಗ ಇದಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಈಗ ಅದಕ್ಕೆ ಗೋಡಂಬಿ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿ ನೋಡಿ, ಎಷ್ಟು ಬೇಗ ಕ್ರಿಸ್ಪಿಯಾಗಿ ಬಂದ್ಬಿಡುತ್ತೆ ನೋಡಿ ಅದು, ಆಯ್ತಲ್ಲ ನೋಡಿ. ಈಗ ಅದಕ್ಕೆ ದ್ರಾಕ್ಷಿ ಹಾಕ್ಕೊಳ್ಳಿ, ಒಣ ದ್ರಾಕ್ಷಿ.
ನೀವು ಸ್ವಿಚ್ ಆಫ್ ಮಾಡಿದ್ರೂ ಪರವಾಗಿಲ್ಲ, ಅಕಸ್ಮಾತ್ ಫ್ಲೇಮ್ ಜಾಸ್ತಿ ಆಗುತ್ತೆ ಅಂತಾದರೆ ಜಸ್ಟ್ ಒಂದು ಸ್ಟೀರ್ ಮಾಡ್ತಾ ಇರಿ, ತುಪ್ಪದಲ್ಲಿ ಇದಾಗುತ್ತೆ. ಹಾಗೆ ಸ್ವಲ್ಪ ಲವಂಗ ಹಾಕ್ಕೊಳ್ಳಿ ಅದಕ್ಕೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಪಫಪ್ ಆಗಿಬಿಡ್ತು ನೋಡಿದ್ರ. ನೋಡಿ ಪಫಪ್ಪು ಆಯಿತು, ದ್ರಾಕ್ಷಿ ಮತ್ತು ಗೋಡಂಬಿನೂ ಹುರಿದು ಬಂದುಬಿಡ್ತು. ಆ ಲವಂಗ ಅದರಲ್ಲಿ ಚೆನ್ನಾಗಿ ಹುರಿಲಿ ಅಂತಂದ್ಬಿಟ್ಟು ಇದರಲ್ಲೇ ಹಾಕಿದ್ದೀನಿ. ಆ ಹುರಿದಿದ್ದ ಲವಂಗನೇ ನಾನು ಮೊದಲು ಇದಕ್ಕೆ ಹಾಕ್ಬಿಟ್ಟಿದ್ದೀನಿ, ಯಾವುದಕ್ಕೆ ಹೈಗ್ರೀವಾಗೆ ಬೇಯಿಸಬೇಕಾದ್ರೆ ಹಾಕಿದ್ದೀನಿ. ಇವಾಗ ನಾನೆಲ್ಲ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀನಿ ಸರ್ವಿಂಗ್ ಬೌಲ್ಗೆ. ಎಲ್ಲ ದ್ರಾಕ್ಷಿ ಗೋಡಂಬಿ ಹುರಿದಿದ್ದೆಲ್ಲ ಇದೆಯಲ್ಲ ಅದನ್ನ ಹಾಕ್ಕೊಳ್ಳಿ ಇದಕ್ಕೆ, ಮತ್ತು ಗಾರ್ನಿಷ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗತ್ತೆ, ವಾಹ್ ತುಂಬ ಫ್ಯಾಂಟಾಸ್ಟಿಕ್ ಆಗುತ್ತೆ ಇದು ತಿನ್ನೋಕ್ಕೆ. ನಾನು ಒಂದೇ ಕಪ್ಪದು ಮಾಡಿದ್ದೀನಿ, ನಮ್ಮ ಮನೇಲಿ ಯಾರೂ ಜಾಸ್ತಿ ಇಲ್ಲ ತಿನ್ನೋಕ್ಕೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಕೆಲವು ಚಕ್ಲಿ ರೆಸಿಪಿ ಲಿಂಕ್ಸ್ ಹಾಕಿರ್ತೇನೆ, ದಯಮಾಡಿ ಚೆಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರಿಗೆ ವರಮಹಾಲಕ್ಷ್ಮಿಯ ಶುಭಾಶಯಗಳು, ನಮಸ್ಕಾರ.